ಹಾಯ್ ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಶಿವಕುಮಾರ್. ಸೊ ನಾನು ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ಅಂದರೆ ಕಬ್ಬಾಳಮ್ಮ ಟೆಂಪಲ್. ಸೊ ಇದು ಬಂದು ಇರೋದು ಬಂದು ಕಬ್ಬಾಳು, ಸೊ ರಾಮನಗರ ಡಿಸ್ಟಿಕ್ ಹತ್ರ ಬರುತ್ತೆ. ಸೊ ನಾನು ಹೋಗ್ತಿರೋ ರೂಟ್ ಬಂದು ಚನ್ನಪಟ್ಟಣದ ರೂಟು. ಸೊ ಬನ್ನಿ, ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೀವೇನಾದರೂ ಸಂಚಾರ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಸೊ ಕಾರಲ್ಲಿ ಹೋಗೋದಕ್ಕಿಂತ ಬೈಕಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ, ನೇಚರ್ನ ಎಂಜಾಯ್ ಮಾಡೋದಕ್ಕೆ ಮಸ್ತ್ ಪ್ಲೇಸ್ ಇದು. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ರೋಡಲ್ಲಿ ಹೋಗ್ತಾ ಒಂದು ಪುಟ್ಟು ಕತೆ ಹೇಳ್ತೀನಿ, ಯಾಕೆಂದರೆ ನಮ್ಮ ಅಜ್ಜಿ ಯಾವಾಗಲೂ ಈ ಕತೆನ ನನಗೆ ಹೇಳೋರು. ಕಬ್ಬಾಳಮ್ಮನಿಗೆ ಮಕ್ಕಳಿರಲ್ವಂತೆ, ಬಿಸ್ಲಮ್ಮನಿಗೆ ಮಕ್ಕಳಿರ್ತಾರಂತೆ. ಕಬ್ಬಾಳಮ್ಮ ಮಕ್ಕಳನ್ನ ನೋಡೋಕ್ಕೆ ಅಂತ ಬಿಸ್ಲಮ್ಮ ಅವ್ರ ಮನೆಗೆ ಹೋಗ್ತಾ ಇರ್ತಾರಂತೆ. ಬಿಸ್ಲಮ್ಮ ನನ್ನ ಮಕ್ಕಳನ್ನ ನೋಡಿ ಕರ್ಕೋತಾರೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಮಕ್ಕಳನ್ನ ಮುಚ್ಚಿಕ್ತಾರಂತೆ. ಅದನ್ನು ಕಬ್ಬಾಳಮ್ಮನಿಗೆ ಗೊತ್ತಾಗಿ ಎಲ್ಲ ಮಕ್ಕಳು ಕೂಡ ಕಲ್ಲಾಗೋಗ್ಲಿ ಅಂದ್ಬಿಟ್ಟು ಶಾಪ ಕೊಡ್ತಾರಂತೆ. ಆದರೆ ಒಬ್ಬ ಮಗನ ಮಾತ್ರ ಇವನು ಬಂದು ಪ್ರತಿ ವರ್ಷ ನನಗೆ ಸಿಡಿರನ್ನು ನಾಡಬೇಕು ಅಂದ್ಬಿಟ್ಟು ಅವ್ರ ತಾಯಿ ಹತ್ರ ಬಿಸ್ಲಮ್ಮನ ಹತ್ರ ಭಾಷೆ ತಗೋತಾರಂತೆ. ಈ ಕಥೆನ ನಮ್ಮ ಅಜ್ಜಿ ಯಾವಾಗಲೂ ನನಗೆ ಹೇಳೋರು. ಅಂದರೆ ನಮ್ಮ ಅಜ್ಜಿ ಇಷ್ಟು ಅಂತಲ್ಲ, ದೇವರು ಅನ್ನೋದು ಒಂದು ಭಕ್ತಿ ಜಾಸ್ತಿ ನಮ್ಮ ಕಡೆಯಲ್ಲ. ಅದಕ್ಕೆ ಅಂದರೆ ಇವಾಗ ಏನೋ ಒಂದು ದೇವರಿದೆ ಅಂದರೆ ಅಲ್ಲಿದ್ದು ಒಂದು ಸ್ಟೋರಿಗಳಿರುತ್ತೆ. ಸೊ ಕತೆಗಳು ಅದನ್ನು ಯಾವಾಗಲೂ ನಮ್ಮ ಅಜ್ಜಿ ನಮ್ಗೆ ಹೇಳೋರು. ಆ ನೆನಪಾಗತ್ತೆ ನನಗೆ ಇಲ್ಲಿ ಬಂದಾಗ. ಫಸ್ಟು ಕಬ್ಬಾಳಮ್ಮ ಅಂದರೆ ಫಸ್ಟು ನೆನಪಿಗೆ ಬರೋ ಅಂಥ ಒಂದು ಕತೆ ಅಂದರೆ ಇದೇ ನಮ್ಮ ಅಜ್ಜಿ ಹೇಳ್ತಾ ಇದ್ದು. ನನಗೆ ತುಂಬ ಖುಷಿಯಾಗೋದು ಅವಾಗೆಲ್ಲ ಕೇಳಿದಾಗ ಚಿಕ್ಕ ವಯಸ್ಸಲ್ಲೆಲ್ಲ, ಹೌದಾ ಈ ಥರ ಎಲ್ಲ ಇತ್ತ ಅನ್ನೋದು ಒಂದು ತುಂಬ ಖುಷಿಯಾಗೋದು. ಅದು ತುಂಬ ನೆನಪಾಗತ್ತೆ ನನಗೆ ಇಲ್ಲಿ.
ಅಷ್ಟೇನಾ Thank you.